ಓಂ ಶಾಂತಿ. ಮುರುಳಿ ದಿನಾಂಕ 6/12/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಮೂವರು ತಂದೆಯರ ರಹಸ್ಯವನ್ನು ಎಲ್ಲರಿಗೂ ಕಥೆಯ ರೂಪದಲ್ಲಿ ತಿಳಿಸಿ ಎಲ್ಲಿಯವರೆಗೂ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪಾವನ ಆಗುವುದಿಲ್ಲವೋ ಅಲ್ಲಿಯವರೆಗೂ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆ ಸಂಪೂರ್ಣ ಹೊಸಬರಾಗಿದ್ದಾರೆ. ಪರಮಾತ್ಮ ತಂದೆ ಈಗ ತಮ್ಮ ಯಾವ ಹೊಸ ಪರಿಚಯವನ್ನು ನಮಗೆ ನೀಡಿದ್ದಾರೆ? ಉತ್ತರ: ಮನುಷ್ಯರು ಪರಮಾತ್ಮ ತಂದೆ 1000 ಸೂರ್ಯರಿಗಿಂತ ತೇಜೋಮಯ ಆಗಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನಂತೂ ಬಿಂದು ರೂಪದಲ್ಲಿ ಇದ್ದೇನೆ. ಅಂದ ಮೇಲೆ ಪರಮಾತ್ಮ ತಂದೆ ಹೊಸ ತಂದೆಯಾಗಿದ್ದಾರೆ. ಒಂದು ವೇಳೆ ಮೊದಲೇ ಬಿಂದು ರೂಪದ ಸಾಕ್ಷಾತ್ಕಾರ ಆದರೆ ಯಾರು ಆ ಸ್ವರೂಪವನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಯಾರ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆ ಇರುತ್ತದೆಯೋ ಆ ಭಾವನೆಗೆ ತಕ್ಕಂತೆ ಸಾಕ್ಷಾತ್ಕಾರ ಆಗುತ್ತದೆ. ಅಂದರೆ ಯಾರಿಗೆ ಯಾವ ದೇವತೆಯ ಬಗ್ಗೆ ಭಾವನೆ ಇರುತ್ತದೆಯೋ ಪರಮಾತ್ಮ ತಂದೆ ಅದೇ ರೀತಿ ಅವರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಇಂದಿನ ಗೀತೆಯಾಗಿದೆ ಓಂ ನಮ ಶಿವಾಯ. ಓಂ ಶಾಂತಿ ನಿರಾಕಾರ ಭಗವಾನ್ ವಾಚ್ ಆಗಿದೆ. ಕೇವಲ ಭಗವಾನ್ ವಾಚ್ ಎಂದು ನೀವು ಹೇಳಿದರೆ ಶ್ರೀಕೃಷ್ಣನ ಹೆಸರು ನೆನಪಿಗೆ ಬರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಎಲ್ಲರೂ ಭಗವಂತ ಆಗಿಬಿಟ್ಟಿದ್ದಾರೆ. ಆದ್ದರಿಂದ ನಿರಾಕಾರ ಶಿವ ಭಗವಾನ್ ವಾಚ್ ಎಂದು ಕರೆಯಲಾಗುತ್ತದೆ, ಪರಮಾತ್ಮ ತಂದೆ ಎಂದು ಕರೆಯಲಾಗುತ್ತದೆ. ನಿರಾಕಾರ ಭಗವಾನ್ ವಾಚ್ ಆಗಿದೆ. ಪರಮಾತ್ಮ ತಂದೆ ಯಾರಿಗೋಸ್ಕರ ಮಹಾವಾಕ್ಯವನ್ನು ನುಡಿಸುತ್ತಿದ್ದಾರೆ? ನಿರಾಕಾರ ಮಕ್ಕಳಿಗೋಸ್ಕರ, ಆತ್ಮರಿಗೋಸ್ಕರ ಪರಮಾತ್ಮ ತಂದೆ ಮಹಾವಾಕ್ಯವನ್ನು ನುಡಿಸುತ್ತಿದ್ದಾರೆ. ಆತ್ಮಿಕ ಭಗವಾನ್ ವಾಚ್ ಅಥವಾ ಈಶ್ವರನ ವಾಚ್ ಎಂದು ಕರೆದರೆ ಆ ಅಕ್ಷರ ಶೋಭಿಸುವುದಿಲ್ಲ. ನಿರಾಕಾರ ಭಗವಾನ್ ವಾಚ್ ಎಂದು ಕರೆದಾಗ ಅದು ಶೋಭಿಸುತ್ತದೆ. ಈಗ ಗಳಿಗೆ ಗಳಿಗೆಗೂ ನಿರಾಕಾರ ಭಗವಾನ್ ವಾಚ್ ಎಂದು ಪರಮಾತ್ಮ ತಂದೆ ಹೇಳುವುದಿಲ್ಲ. ಏಕೆಂದರೆ ಈ ಜ್ಞಾನ ಬಹಳ ಗುಪ್ತವಾದ ಜ್ಞಾನ ಆಗಿದೆ. ಪರಮಾತ್ಮ ತಂದೆ ಕೂಡ ಬಹಳಷ್ಟು ಗುಪ್ತ ಆಗಿದ್ದಾರೆ. ನಿರಾಕಾರ ಪರಮಾತ್ಮ ತಂದೆಯ ಚಿತ್ರವನ್ನು ಯಾರೂ ಬರೆಯಲು ಸಾಧ್ಯ ಇಲ್ಲ. ಬಿಂದುವಿನ ಚಿತ್ರವನ್ನು ನಿರ್ಮಾಣ ಮಾಡಿ ಭಗವಾನ್ ವಾಚ್ ಎಂದು ಬರೆದರೆ ಯಾರು ಆ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ. ಭಗವಂತ ತಂದೆಯ ಯಥಾರ್ಥ ಹೆಸರು, ಯಥಾರ್ಥ ರೂಪ, ಯಥಾರ್ಥ ದೇಶ, ಯಥಾರ್ಥ ಕಾಲದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಒಂದು ವೇಳೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಆದರೆ ಪರಮಾತ್ಮನ ರಚನೆಯ ಬಗ್ಗೆ ಕೂಡ ಅರ್ಥ ಆಗುತ್ತದೆ. ಆದರೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಆದ್ದರಿಂದ ಪರಮಾತ್ಮ ತಂದೆ ಪುನಃ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ಪತಿತರನ್ನು ಪಾವನ ಮಾಡುವಂತಹ ಪಾತ್ರವನ್ನು ನಾನು ಈ ಸೃಷ್ಟಿಯಲ್ಲಿ ಅಭಿನಯ ಮಾಡುವ ಸಮಯ ಬರುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ನಾನು ಬಂದು ನಿಮ್ಮೆಲ್ಲರಿಗೂ ನನ್ನ ಪರಿಚಯವನ್ನು ನೀಡುತ್ತೇನೆ. ಪತಿತ ಜಗತ್ತನ್ನು ನಾನು ಹೊಸ ಜಗತ್ತನ್ನಾಗಿ ಮಾಡುತ್ತೇನೆ. ಹಳೆಯ ಜಗತ್ತಿನಲ್ಲಿರುವಂತಹ ಮನುಷ್ಯರು ಹೊಸ ಜಗತ್ತಿನಲ್ಲಿರುವಂತಹ ಮನುಷ್ಯರ ಪೂಜೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಈಗ ಮಕ್ಕಳಾದ ನೀವು ಈ ಜ್ಞಾನದ ಮಾತನ್ನು ಎಲ್ಲರಿಗೂ ತಿಳಿಸಬೇಕು. ಋಷಿ ಮುನಿ ಮುಂತಾದವರೂ ಕೂಡ ನಮಗೆ ರಚಯಿತನ ಬಗ್ಗೆ ಗೊತ್ತಿಲ್ಲ, ಪರಮಾತ್ಮನ ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಅಂದ ಮೇಲೆ ನೀವು ರಚಯಿತನ ಬಗ್ಗೆ, ರಚನೆಯ ಬಗ್ಗೆ ಹೇಗೆ ತಿಳಿದುಕೊಳ್ಳಲು ಸಾಧ್ಯ ಎಂದು ನೀವು ಜಗತ್ತಿನ ಜನರನ್ನು ಕೇಳಬೇಕು. ಒಂದು ವೇಳೆ ನೀವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೆ, ರಚನೆಯ ಬಗ್ಗೆ ನಿಮಗೆ ಗೊತ್ತಿದ್ದರೆ ನೀವು ನಮಗೂ ಕೂಡ ಜ್ಞಾನವನ್ನು ನೀಡಿ ಎಂದು ನೀವು ಜನರಿಗೆ ಹೇಳಬೇಕು. ಎಂದು ಯಾರು ರಚಯಿತನ ಬಗ್ಗೆ, ರಚನೆಯ ಬಗ್ಗೆ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಜಗತ್ತಿನ ಯಾವ ವ್ಯಕ್ತಿಯು ನಮಗೆ ಆಸ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಪ್ರಾಪ್ತಿಯಾಗುತ್ತಾ ಇದೆ. ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆ ಬಂದಿದ್ದಾರೆ, ಹೊಸ ಜಗತ್ತಿನ ಆಸ್ತಿಯನ್ನು ನೀಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಅಥವಾ ಸುಖವನ್ನು ನೀಡಲು ಪರಮಾತ್ಮ ತಂದೆ ಬಂದಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಈಗ ನಮ್ಮ ಜೀವನದ ದುಃಖ ಸಮಾಪ್ತಿಯಾಗುತ್ತದೆ. ಸತ್ಯುಗ ಸುಖಧಾಮ ಆಗಿದೆ, ಕಲಿಯುಗ ದುಃಖಧಾಮ ಆಗಿದೆ. ಈ ಕಲಿಯುಗ ದುಃಖಧಾಮ ಆಗಿದೆ ಅನ್ನುವುದು ಈಗ ನಮಗೆ ಗೊತ್ತಿದೆ. ಈಗ ಈ ದುಃಖಧಾಮದ ವಿನಾಶ ಆಗುತ್ತದೆ. ಹೊಸ ಜಗತ್ತು ಈಗ ಹಳೆಯ ಜಗತ್ತಾಗಿ ಬಿಟ್ಟಿದೆ. ಪುನಃ ಈ ಹಳೆಯ ಜಗತ್ತು ಹೊಸ ಜಗತ್ತಾಗುತ್ತದೆ. ಹೊಸ ಜಗತ್ತಿಗೆ ಸತ್ಯುಗ ಎಂದು ಕರೆಯುತ್ತೇವೆ, ಹಳೆಯ ಜಗತ್ತಿಗೆ ಕಲಿಯುಗ ಎಂದು ಕರೆಯಲಾಗುತ್ತದೆ. ಹೊಸ ಜಗತ್ತಿನಲ್ಲಿ ಅವಶ್ಯವಾಗಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ, ಹೊಸ ಜಗತ್ತಿನಲ್ಲಿ ಸ್ವಲ್ಪೇ ಜನ ಇರುತ್ತಾರೆ.
ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು. ಈ ಸಮಯದಲ್ಲಿ ಅನೇಕ ಧರ್ಮ ಇದೆ. ಆದ್ದರಿಂದ ಜಗತ್ತಿನಲ್ಲಿ ದುಃಖ ಇದೆ. ಸುಖಿಗಳಿಂದ ದುಃಖಿಗಳಾಗುತ್ತೇವೆ, ದುಃಖಿಗಳಿಂದ ಪುನಃ ಸುಖಿಗಳಾಗುತ್ತೇವೆ. ಇದೇ ರೀತಿ ಈ ಆಟ ಮಾಡಲ್ಪಟ್ಟಿದೆ. ನಮಗೆ ಯಾರು ದುಃಖವನ್ನು ನೀಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ರಾವಣನಿಗೆ ಮಾಯೆ ಎಂದು ಕರೆಯಲಾಗುತ್ತದೆ, ಧನ ಸಂಪತ್ತಿಗೆ ಮಾಯೆ ಎಂದು ಕರೆಯುವುದಿಲ್ಲ. ವಿಕಾರಿ ಮನುಷ್ಯರಿಗೆ ಗೊತ್ತಿದೆ ದೇವತೆಗಳು ನಿರ್ವಿಕಾರಿಯಾಗಿದ್ದಾರೆ ಎಂದು. ಆದರೆ ವಿಕಾರಿ ಮನುಷ್ಯರಿಗೆ ವಿಕಾರದ ನಶೆ ಏರಿಬಿಟ್ಟಿದೆ, ದೇವತೆಗಳಿಗೆ ನಿರ್ವಿಕಾರಿ ಸ್ಥಿತಿಯ ನಶೆ ಇದೆ. ಸತ್ಯಯುಗದಲ್ಲಿ ಯಾರು ಅಪವಿತ್ರರು ಇರುವುದಿಲ್ಲ. ನಿರ್ವಿಕಾರಿ ಜಗತ್ತಾದ ಸತ್ಯಯುಗದಲ್ಲಿ ಯಾರು ಅಪವಿತ್ರರು ಇರುವುದಿಲ್ಲ. ಈ ಸಂಗಮ ಯುಗದಲ್ಲಿ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಪವಿತ್ರತೆಯ ರಹಸ್ಯವನ್ನು ತಿಳಿಸಿದ್ದಾರೆ. ಅಂದ ಮೇಲೆ ನೀವೀಗ ಪುನಃ ಅನ್ಯರಿಗೂ ಪವಿತ್ರತೆಯ ರಹಸ್ಯವನ್ನು ತಿಳಿಸಬೇಕು. ಪರಮಾತ್ಮ ತಂದೆ ಇಡೀ ಜಗತ್ತಿನವರಿಗೆ ಜ್ಞಾನವನ್ನು ತಿಳಿಸುವುದಿಲ್ಲ. ಈಗ ಮಕ್ಕಳಾದ ನೀವು ಜಗತ್ತಿನ ಎಲ್ಲಾ ಆತ್ಮರಿಗೂ ಜ್ಞಾನವನ್ನು ತಿಳಿಸಬೇಕು. ಆದರೆ ಜ್ಞಾನವನ್ನು ತಿಳಿಸುವ ಬಹಳ ಯುಕ್ತಿ ನಿಮಗೆ ಗೊತ್ತಿರಬೇಕು. ನೀವೀಗ ಎಲ್ಲರಿಗೂ ಹೇಳಬೇಕು, ಭಾರತ ಮೊದಲು ಸ್ವರ್ಗ ಆಗಿತ್ತು, ಹೊಸ ಜಗತ್ತಾಗಿತ್ತು. ಈಗ ಭಾರತ ಹಳೆಯ ಜಗತ್ತಾಗಿದೆ. ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಬ್ರಹ್ಮನ ಮೂಲಕ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತೇನೆ. ಮಕ್ಕಳಾದ ನಿಮ್ಮನ್ನು ನಾನು ದತ್ತು ತೆಗೆದುಕೊಳ್ಳುತ್ತೇನೆ. ಬ್ರಹ್ಮನ ಹೆಸರು ಪ್ರಜಾಪಿತ ಆಗಿದೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಇಷ್ಟೆಲ್ಲಾ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಹೇಗೆ ಸನ್ಯಾಸಿಗಳು ತಮ್ಮ ಶಿಷ್ಯರನ್ನು ದತ್ತು ತೆಗೆದುಕೊಳ್ಳುತ್ತಾರೆ, ಪತಿ ತನ್ನ ಪತ್ನಿಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ, ಪತಿ ಪತ್ನಿಯನ್ನು ದತ್ತು ತೆಗೆದುಕೊಂಡು ನೀವು ನನ್ನವರಾಗಿದ್ದೀರಾ ಎಂದು ಪತ್ನಿಗೆ ಹೇಳುತ್ತಾರೆ. ಇಲ್ಲಿ ನೀವು ಹೇಳುತ್ತೀರಾ ಪರಮಾತ್ಮ ಶಿವ ತಂದೆ ನಾನು ನಿಮ್ಮವನಾಗಿದ್ದೇನೆ ಎಂದು. ಈಗ ನೀವು ಹೇಳುತ್ತೀರಾ ಪರಮಾತ್ಮ ಶಿವ ತಂದೆ ನಾನೀಗ ನಿಮಗೆ ಮಗು ಆಗಿದ್ದೇನೆ ಎಂದು. ಮನೆಯಲ್ಲಿ ಕುಳಿತಿರುವಾಗಲೇ ಅನೇಕರಿಗೆ ಪರಮಾತ್ಮ ಶಿವ ತಂದೆಯ ಜ್ಞಾನದ ಟಚಿಂಗ್ ಆಗುತ್ತದೆ. ಪುನಃ ಅವರು ಯಾವ ಮಾತನ್ನು ಹೇಳುತ್ತಾರೆ, ಬಲೆ ನಾವು ಪರಮಾತ್ಮ ತಂದೆಯನ್ನು ಎಂದೂ ನೋಡಿಲ್ಲ, ಏಕೆಂದರೆ ನಮ್ಮ ಜೀವನದಲ್ಲಿ ಬಂಧನ ಇದೆ. ಆದ್ದರಿಂದ ನಾವು ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಲು ಮಧುಬನಕ್ಕೆ ಬರಲು ಸಾಧ್ಯ ಇಲ್ಲ. ಆದರೂ ಕೂಡ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಎಂದು ಬಂಧನದಲ್ಲಿರುವಂತಹ ಮಕ್ಕಳು ಹೇಳುತ್ತಾರೆ. ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ನೀವೀಗ ಅವಶ್ಯವಾಗಿ ಪವಿತ್ರರಾಗಬೇಕು. ಪತಿತರು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪತಿತರೇ ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ, ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಈಗ ಮಕ್ಕಳಾದ ನೀವು ಎಲ್ಲರಿಗೂ ತಿಳಿಸಬೇಕು, ಭಾರತ ಸ್ವರ್ಗ ಆಗಿತ್ತು. ಭಾರತ ಸ್ವರ್ಗ ಆಗಿದ್ದಾಗ ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ಅಂದ ಮೇಲೆ ಅವಶ್ಯವಾಗಿ ಸತ್ಯಯುಗದಲ್ಲಿ ದೈವಿ ಮನೆತನ ಇರುತ್ತದೆ. ಹೊಸ ಜಗತ್ತಿನಲ್ಲಿ ಹೊಸ ರಾಜ್ಯ ಇತ್ತು, ಈಗ ಆ ಹೊಸ ರಾಜ್ಯ ಇಲ್ಲ. ಈಗ ಅನೇಕ ಧರ್ಮ ಇದೆ, ಒಂದು ದೇವತಾ ಧರ್ಮ ಇಲ್ಲ. ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ. ಈ ಹಳೆಯ ಜಗತ್ತು ಎಲ್ಲಿಯವರೆಗೂ ಇರುತ್ತದೆ? ಸತ್ಯಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಮಹಾಭಾರತ ಯುದ್ಧದ ಬಗ್ಗೆ ಗಾಯನ ಇದೆ. ಮಧ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆದರೆ ಸಾಕು, ಎಲ್ಲರೂ ಹೇಳುತ್ತಾರೆ ಇದು ಮಹಾಭಾರತ ಯುದ್ಧದ ಸಮಯ ಎಂದು. ಯಾದವರ ಬಗ್ಗೆ ಶಾಸ್ತ್ರದಲ್ಲಿ ತೋರಿಸುತ್ತಾರೆ, ಯಾದವರು ಒನಕೆಯ ಮೂಲಕ ಅಂದರೆ ಬಾಂಬ್ನ ಮೂಲಕ ತಮ್ಮ ಕುಲವನ್ನು ತಾವೇ ನಾಶ ಮಾಡಿಕೊಂಡರು ಎಂದು. ಇನ್ನು ಕೆಲವೊಮ್ಮೆ ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಪಾಂಡವರು ಮತ್ತು ಕೌರವರು ಯುದ್ಧವನ್ನು ಮಾಡಿದರು ಎಂದು. ಇನ್ನು ಕೆಲವೊಮ್ಮೆ ಹೇಳುತ್ತಾರೆ ಅಸುರರು ಮತ್ತು ದೇವತೆಗಳು ಯುದ್ಧವನ್ನು ಮಾಡಿದರು ಎಂದು. ಈ ಅಸುರಿ ಜಗತ್ತು ಸಮಾಪ್ತಿಯಾದ ತಕ್ಷಣ ದೈವಿ ಜಗತ್ತು ಬರುತ್ತದೆ. ಈ ಅಸುರಿ ಜಗತ್ತಿನಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ, ದೈವಿ ಜಗತ್ತಿನಲ್ಲಿ ಪಾವನರು ಇರುತ್ತಾರೆ. ಅಸುರರು ಪತಿತರಾಗಿದ್ದಾರೆ, ದೇವತೆಗಳು ಪಾವನ ಆಗಿದ್ದಾರೆ. ಪಾವನ ದೇವತೆಗಳು ಪರಸ್ಪರ ಹೇಗೆ ಯುದ್ಧವನ್ನು ಮಾಡಲು ಸಾಧ್ಯ? ಪಾವನ ದೇವತೆಗಳು ಅಸುರರ ಜೊತೆಗೆ ಹೇಗೆ ಯುದ್ಧವನ್ನು ಮಾಡಲು ಸಾಧ್ಯ? ಪಾವನ ದೇವತೆಗಳು ಸತ್ಯಯುಗದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಕಲಿಯುಗದವರು ಸತ್ಯಯುಗದವರ ಜೊತೆಗೆ ಹೇಗೆ ಯುದ್ಧವನ್ನು ಮಾಡಲು ಸಾಧ್ಯ? ಕಲಿಯುಗದ ನಿವಾಸಿಗಳು ಮತ್ತು ಸತ್ಯಯುಗದ ನಿವಾಸಿಗಳು ಇಬ್ಬರು ಪರಸ್ಪರ ಹೇಗೆ ಯುದ್ಧವನ್ನು ಮಾಡಲು ಸಾಧ್ಯ? ದೇವತೆಗಳು ಅಹಿಂಸಕರಾಗಿದ್ದಾರೆ, ಅಸುರರು ಹಿಂಸಕರಾಗಿದ್ದಾರೆ. ದೇವತೆಗಳು ನರಕದಲ್ಲಿ ಹೇಗೆ ಬರಲು ಸಾಧ್ಯ? ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಇಬ್ಬರು ತಂದೆಯರ ರಹಸ್ಯವನ್ನು ಕಥೆಯ ರೂಪದಲ್ಲಿ ನೀವು ಎಲ್ಲರಿಗೂ ತಿಳಿಸಬೇಕು. ಸತ್ಯಯುಗದಲ್ಲಿ ಕೇವಲ ಒಬ್ಬ ಲೌಕಿಕ ತಂದೆ ಇರುತ್ತಾರೆ,
ಬೇಹದ್ದಿನ ತಂದೆಯನ್ನು ಸತ್ಯುಗದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ, ಏಕೆಂದರೆ ಸತ್ಯುಗ ಸುಖಧಾಮ ಆಗಿದೆ. ದ್ವಾಪರ ಯುಗದಲ್ಲಿ ಇಬ್ಬರು ತಂದೆಯರಿರುತ್ತಾರೆ. ದ್ವಾಪರ ಯುಗದಲ್ಲಿ ಲೌಕಿಕ ತಂದೆ ಇದ್ದರೂ ಕೂಡ ಎಲ್ಲರೂ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಆತ್ಮ ತನ್ನ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ, ಏಕೆಂದರೆ ದ್ವಾಪರ ಯುಗದಲ್ಲಿ ಆತ್ಮ ದುಃಖವನ್ನು ಸಹನೆ ಮಾಡಿಕೊಳ್ಳುತ್ತದೆ. ಪಾಪಾತ್ಮ ಪುಣ್ಯಾತ್ಮ ಎಂದು ಕರೆಯುತ್ತೇವೆ. ಆತ್ಮವೇ ಎಲ್ಲಾ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತದೆ. ಆತ್ಮದಲ್ಲೇ ಸಂಸ್ಕಾರ ಇದೆ. ಯಾರಲ್ಲಿ ದೈವಿ ಸಂಸ್ಕಾರ ಇಲ್ಲವೋ ಅವರು ದೈವಿ ಸಂಸ್ಕಾರ ಇರುವಂತಹ ದೇವತೆಗಳ ಮಹಿಮೆಯನ್ನು ಮಾಡುತ್ತಾರೆ. ಗಾಯನ ಕೂಡ ಇದೆ, ನೀವೇ ಪೂಜ್ಯರು, ನೀವೇ ಪೂಜಾರಿಗಳು ಎಂದು. ಯಾವಾಗ ಪೂಜಾರಿಗಳಾಗುತ್ತೇವೋ ಆಗ ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ, ದೇವತೆಗಳಲ್ಲಿ ಗುಣ ಇದೆ, ನನ್ನಲ್ಲಿ ಗುಣ ಇಲ್ಲ ಎಂದು ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ. ಪೂಜ್ಯರೇ ಪುನಃ ಪೂಜಾರಿ ಆಗುತ್ತಾರೆ. ನೀವೇ ಪೂಜ್ಯ ದೇವತೆ ಆಗಿದ್ದೀರಿ, ಈಗ ಪುನಃ ನೀವೇ ಪೂಜಾರಿ ಆಗಿದ್ದೀರಾ. ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ, ಅರ್ಧ ಕಲ್ಪ ನೀವೇ ಪೂಜ್ಯರಾಗಿ ಇರುತ್ತೀರಾ, ಅರ್ಧ ಕಲ್ಪ ನೀವೇ ಪೂಜಾರಿ ಆಗುತ್ತೀರಾ. ಅಂದ ಮೇಲೆ ಪೂಜ್ಯರು ಮತ್ತು ಪೂಜಾರಿಗಳು ಅನ್ನುವ ಲೆಕ್ಕದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು. ದೇವತೆಗಳು ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ನಾವು ಬ್ರಾಹ್ಮಣರಾಗಿದ್ದೇವೆ, ನಾವು ಬ್ರಹ್ಮಕುಮಾರಿಯರಾಗಿದ್ದೇವೆ. ಈ ಸಮಯದಲ್ಲಿ ನಮಗೆ 3 ಜನ ತಂದೆಯರಿದ್ದಾರೆ. ಒಬ್ಬರು ಲೌಕಿಕ ತಂದೆಯಾಗಿದ್ದಾರೆ, ಇನ್ನೊಬ್ಬರು ನಿರಾಕಾರ ಪಾರಲೌಕಿಕ ತಂದೆಯಾಗಿದ್ದಾರೆ, ಮೂರನೆಯ ತಂದೆ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಬ್ರಾಹ್ಮಣರಾದ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪ್ರಜಾಪಿತ ಅನ್ನುವ ಹೆಸರನ್ನು ನೀವೆಲ್ಲರೂ ಕೇಳಿದ್ದೀರಾ. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ. ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ. ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ಬಂದಿರುವುದೇ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು. ನಿರಾಕಾರ ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ. ನೀವೀಗ ಹೇಳುತ್ತೀರಾ, ಆತ್ಮರಾದ ನಾವು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಶರೀರದ ನಾಮ ರೂಪ ಬದಲಾಗುತ್ತಿರುತ್ತದೆ, ಆತ್ಮ ಅಂತೂ ಒಂದೇ ಆಗಿದೆ. ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ. ಪರಮಾತ್ಮ ತಂದೆಗೆ ಕೇವಲ ಶಿವ ಅನ್ನುವ ಒಂದು ಹೆಸರಿದೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಈ ಎಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ನೀವು ಬರೆದುಕೊಳ್ಳಬೇಕು. ನಂತರ ನಿಮ್ಮ ಸಮ್ಮುಖದಲ್ಲಿ ಎಂತಹ ವ್ಯಕ್ತಿಗಳಿರುತ್ತಾರೋ ಆ ವ್ಯಕ್ತಿಗೆ ತಕ್ಕಂತೆ ನೀವು ಜ್ಞಾನವನ್ನು ತಿಳಿಸಬೇಕು. ನಾವು ಬ್ರಹ್ಮಕುಮಾರಿಯರಾಗಿದ್ದೇವೆ. ಬ್ರಹ್ಮಕುಮಾರಿಯರಾದ ನಾವು ಅಜ್ಜನಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಇದು ಅದೇ ರಾಜಯೋಗ ಆಗಿದೆ. ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಿದ್ದಾರೆ, ಅಂದರೆ ನಾಲೆಜ್ ಅನ್ನು ನೀಡುತ್ತಿದ್ದಾರೆ. ಮನುಷ್ಯರಿಂದ ನಾವೀಗ ದೇವತೆ ಆಗಬೇಕು. ಮನುಷ್ಯರಿಂದ ದೇವತೆ ಆಗುವುದು ಕೂಡ ಜ್ಞಾನ ಆಗಿದೆ. ಸಂಗಮ ಯುಗದಲ್ಲಿ ಮಾತ್ರ ಈ ಜ್ಞಾನ ನಮಗೆ ಸಿಗುತ್ತದೆ. ಈ ಜ್ಞಾನದ ಮೂಲಕ ಹೊಸ ಜಗತ್ತಿನ ಆಸ್ತಿಯನ್ನು ನೀವು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಪತಿತ ಜಗತ್ತಿಗೆ ಬಂದು ಪಾವನ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು. ನಾಟಕದ ಅನುಸಾರ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. ಮೊದಲು ಸೂರ್ಯವಂಶಿ ಮನೆತನದವರು ಈ ಸೃಷ್ಟಿಗೆ ಬರುತ್ತಾರೆ, ನಂತರ ಚಂದ್ರವಂಶಿಗಳು ಬರುತ್ತಾರೆ, ನಂತರ ವೈಶ್ಯವಂಶಿಗಳು, ಈಗ ಎಲ್ಲರೂ ಶೂದ್ರವಂಶಿಗಳಾಗಿ ಬಿಟ್ಟಿದ್ದಾರೆ. ಪರಮಧಾಮದಲ್ಲಿ ನಿರಾಕಾರ ಆತ್ಮರ ವೃಕ್ಷ ಇದೆ. ಇದು ಸಾಕಾರಿ ಜಗತ್ತಿನ ಮನುಷ್ಯರ ವೃಕ್ಷ ಆಗಿದೆ. ಬ್ರಾಹ್ಮಣರು, ದೇವತೆಗಳು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಇವರೆಲ್ಲರೂ ವಿರಾಟ ರೂಪದ ಚಿತ್ರದಲ್ಲಿ ಇದ್ದಾರೆ. ಈಗ ಬ್ರಾಹ್ಮಣರ ಸಂಖ್ಯೆ ವೃದ್ಧಿ ಆಗುತ್ತಾ ಇದೆ. ರುದ್ರ ಮಾಲೆ ಮತ್ತು ವಿಷ್ಣುವಿನ ಮಾಲೆ ಈಗ ನಿರ್ಮಾಣ ಆಗುತ್ತದೆ. ಬ್ರಹ್ಮನ ಮಾಲೆ ಎಂದು ಕರೆಯಲು ಸಾಧ್ಯ ಇಲ್ಲ, ಏಕೆಂದರೆ ಬ್ರಾಹ್ಮಣರು ಚೇಂಜ್ ಆಗುತ್ತಿರುತ್ತಾರೆ. ಆದ್ದರಿಂದ ರುದ್ರ ಮಾಲೆಯನ್ನು ಪೂಜೆ ಮಾಡಲಾಗುತ್ತದೆ. ಇದೆಲ್ಲ ಹೊಸ ಹೊಸ ಮಾತಾಗಿದೆ. ಈ ಮಾತು ಯಾರ ಬುದ್ಧಿಯಲ್ಲೂ ಸ್ವಲ್ಪ ಕೂಡ ಧಾರಣೆ ಆಗಿಲ್ಲ. ಜಗತ್ತಿನ ಜನ ಕಲ್ಪದ ಆಯಸ್ಸು 100,000,000 ಎಂದು ಹೇಳಿಬಿಡುತ್ತಾರೆ. ಆದ್ದರಿಂದ ನಿಮ್ಮ ಈ ಮಾತು ಎಲ್ಲರಿಗೂ ಹೊಸ ಮಾತು ಎಂದು ಅನುಭವ ಆಗುತ್ತದೆ. ನಿಮ್ಮ ಈ ಜ್ಞಾನದ ಮಾತು ಎಲ್ಲರಿಗೂ ಹೊಸ ಮಾತು ಎಂದು ಅನುಭವ ಆಗುತ್ತದೆ. ಹೊಸ ಜಗತ್ತಿಗೋಸ್ಕರ ಪರಮಾತ್ಮ ತಂದೆಯ ಮೂಲಕ ಈಗ ನಿಮಗೆ ಹೊಸ ಜ್ಞಾನ ಪ್ರಾಪ್ತಿಯಾಗುತ್ತಾ ಇದೆ. ಪರಮಾತ್ಮ ತಂದೆ ವಾಸ್ತವದಲ್ಲಿ ಹೊಸಬರಾಗಿದ್ದಾರೆ. ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ, ಅಥವಾ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ 1,000 ಸೂರ್ಯರಿಗಿಂತ ತೇಜೋಮಯ ಆಗಿದ್ದಾರೆ ಎಂದು. ಯಾರ ಮನಸ್ಸಿನಲ್ಲಿ ಹೇಗೆ ಭಾವನೆ ಇರುತ್ತದೆಯೋ ಆ ಭಾವನೆಗೆ ತಕ್ಕಂತೆ ಅವರಿಗೆ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ.
ಯಾರು ಯಾವ ಭಾವನೆಯನ್ನು ಇಟ್ಟುಕೊಂಡು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೋ ಆ ಭಾವನೆಗೆ ಫಲವನ್ನು ನೀಡಲು ಪರಮಾತ್ಮ ತಂದೆ ಅದೇ ರೀತಿ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಒಂದು ವೇಳೆ ಬಿಂದುವಿನ ಸಾಕ್ಷಾತ್ಕಾರ ಆದರೆ ಪರಮಾತ್ಮ ಬಿಂದು ರೂಪದಲ್ಲಿ ಇದ್ದಾರೆ ಎಂದು ಯಾರು ಒಪ್ಪಿಕೊಳ್ಳುವುದೇ ಇಲ್ಲ. ಇದೆಲ್ಲ ಹೊಸ ಮಾತಾಗಿರುವ ಕಾರಣ ಜಗತ್ತಿನ ಜನ ಈ ಜ್ಞಾನದ ಮಾತನ್ನು ಕೇಳಿ ಗೊಂದಲಕ್ಕೊಳಗಾಗುತ್ತಾರೆ. ಯಾರು ದೇವತಾ ಕುಲದ ಆತ್ಮರಾಗಿದ್ದಾರೋ ಈಗ ಅವರೆಲ್ಲರೂ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಏಕೆಂದರೆ ಈಗ ಅಂತಹ ದೈವಿ ಆತ್ಮರ ಕಸಿಯನ್ನು ಮಾಡಲಾಗುತ್ತಾ ಇದೆ. ಈಗ ಮಕ್ಕಳಾದ ನೀವು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ಪಾರಲೌಕಿಕ ತಂದೆಯ ಬಗ್ಗೆ ಎಲ್ಲರಿಗೂ ನೀವು ಜ್ಞಾನವನ್ನು ತಿಳಿಸಬೇಕು. ಅರ್ಧಾಕಲ್ಪದಿಂದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ. ಸುಖವನ್ನು ನೀಡುವವರನ್ನು ನೆನಪು ಮಾಡಲಾಗುತ್ತದೆ. ರಾವಣ ಎಲ್ಲರಿಗೂ ಶತ್ರು ಆಗಿದ್ದಾನೆ, ಆದ್ದರಿಂದ ರಾವಣನನ್ನು ಎಲ್ಲರೂ ಸುಡುತ್ತಾರೆ. ರಾವಣನನ್ನು ಎಷ್ಟು ಸಮಯದಿಂದ ಸುಡುತ್ತಿದ್ದೀರಾ ಎಂದು ನೀವು ಎಲ್ಲರನ್ನೂ ಕೇಳಬೇಕು. ಆಗ ಜಗತ್ತಿನ ಜನ ಹೇಳುತ್ತಾರೆ, ಅನಾದಿಯಿಂದ ರಾವಣನನ್ನು ಸುಡುತ್ತಿದ್ದೇವೆ ಎಂದು. ರಾವಣ ಯಾವಾಗ ಬರುತ್ತಾನೆ ಅನ್ನುವುದೇ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಸತ್ಯುಗದಲ್ಲಿ ರಾವಣ ಇರುವುದಿಲ್ಲ. ಭಾರತದ ಬಹಳ ಹಳೆಯ ಶತ್ರು ರಾವಣ ಆಗಿದ್ದಾನೆ. ರಾವಣ ಆತ್ಮರನ್ನು ಪತಿತರನ್ನಾಗಿ ಮಾಡುವವನಾಗಿದ್ದಾನೆ. ಆತ್ಮಕ್ಕೆ ಶತ್ರು ಯಾರಾಗಿದ್ದಾರೆ? ಆತ್ಮಕ್ಕೆ ರಾವಣ ಶತ್ರು ಆಗಿದ್ದಾನೆ. ಆತ್ಮದ ಜೊತೆಗೆ ಶರೀರ ಕೂಡ ಇದೆ. ಆತ್ಮ ಮತ್ತು ಶರೀರ ಎರಡಕ್ಕೂ ಶತ್ರು ಯಾರಾಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ರಾವಣ ಆತ್ಮಕ್ಕೂ ಶತ್ರು, ಶರೀರಕ್ಕೂ ಶತ್ರು ಆಗಿದ್ದಾನೆ. ರಾವಣನಲ್ಲಿ ಆತ್ಮ ಇದೇನು? ರಾವಣ ಅಂದರೆ ಯಾರಾಗಿದ್ದಾರೆ? ರಾವಣನಲ್ಲಿ ಆತ್ಮ ಇಲ್ಲ, ರಾವಣ ಅಂದರೆ ಕೇವಲ ವಿಕಾರ ಆಗಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ರಾವಣನಲ್ಲೂ ಕೂಡ ಆತ್ಮ ಇದೆ ಎಂದು ತಿಳಿದುಕೊಳ್ಳಬೇಡಿ. ರಾವಣನಲ್ಲಿ ಆತ್ಮ ಇಲ್ಲ. ಪಂಚವಿಕಾರಕ್ಕೆ ರಾವಣ ಎಂದು ಕರೆಯಲಾಗುತ್ತದೆ. ಆತ್ಮದಲ್ಲೇ ಪಂಚವಿಕಾರ ಇದೆ. ಆದ್ದರಿಂದ ಪಂಚವಿಕಾರದ ಗೊಂಬೆಯನ್ನು ನಿರ್ಮಾಣ ಮಾಡಿ ರಾವಣ ಎಂದು ಹೇಳುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಈಗ ನಾವೆಲ್ಲರೂ ದುಃಖಿಗಳಾಗಿದ್ದೇವೆ. ಪುನಃ ನಾವು ಸುಖದ ಜಗತ್ತಿಗೆ ಹೋಗಬೇಕು. ಪರಮಾತ್ಮ ತಂದೆ ಬಂದು ಅವಶ್ಯವಾಗಿ ನಮ್ಮನ್ನು ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಹೇಗೆ ಸತ್ತಂತಹ ಅನ್ಯ ಆತ್ಮರು ಅನ್ಯರ ಶರೀರದಲ್ಲಿ ಬರುತ್ತಾರೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಈ ಸೃಷ್ಟಿಗೆ ಬರುತ್ತಾರೆ. ತಿಥಿಯನ್ನು ಮಾಡಿದಾಗ ಸತ್ತಂತಹ ಆತ್ಮವನ್ನು ಬ್ರಾಹ್ಮಣರ ತನುವಿನಲ್ಲಿ ಕರೆಸುತ್ತಾರೆ. ಆ ಬ್ರಾಹ್ಮಣರನ್ನೇ ತಮ್ಮ ತಂದೆಯ ಆತ್ಮ ಎಂದು ತಿಳಿದುಕೊಂಡು ತಮ್ಮ ತಂದೆಗೆ ಏನೆಲ್ಲವನ್ನು ತಿನ್ನಿಸಬೇಕೋ ಅದೆಲ್ಲವನ್ನು ಬ್ರಾಹ್ಮಣರಿಗೆ ತಿನ್ನಿಸುತ್ತಾರೆ. ನಮ್ಮ ತಂದೆಯ ಆತ್ಮ ಈ ಬ್ರಾಹ್ಮಣರ ತನುವಿನಲ್ಲಿ ಬಂದಿದೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಆ ಆತ್ಮ ಬ್ರಾಹ್ಮಣರ ತನುವಿನ ಮೂಲಕ ಮಾತನಾಡುತ್ತದೆ. ಆದರೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವುದು ಭಿನ್ನ ರೂಪದಲ್ಲಿ ಆಗಿದೆ. ಪರಮಾತ್ಮ ತಂದೆ ಭಿನ್ನ ರೂಪದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ. ಈ ಬ್ರಹ್ಮನ ಶರೀರ ಭಗವಂತನ ರಥ ಆಗಿದೆ. ಆದ್ದರಿಂದ ಬ್ರಹ್ಮನ ಶರೀರಕ್ಕೆ ಭಗೀರಥ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೀರಿನ ಮಾತಿಲ್ಲ, ಇದು ಸಂಪೂರ್ಣ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಇವರಿಗೆ ನಾನು ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದೇನೆ. ಈ ಬ್ರಹ್ಮ ತಂದೆಯನ್ನು ನಾನು ದತ್ತು ತೆಗೆದುಕೊಳ್ಳುವುದಿಲ್ಲ. ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಂತರ ಮಕ್ಕಳಾದ ನಿಮ್ಮನ್ನು ನಾನು ದತ್ತು ತೆಗೆದುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವು ಹೇಳುತ್ತೀರಾ, ಶಿವ ತಂದೆ ನಾನೀಗ ನಿಮಗೆ ಮಗು ಆಗಿದ್ದೇನೆ ಎಂದು. ಬಾಬಾ ನಾನೀಗ ನಿಮ್ಮ ಮಗು ಆಗಿದ್ದೇನೆ ಎಂದು ನಾವೆಲ್ಲರೂ ಹೇಳುತ್ತೇವೆ. ಈಗ ನಿಮ್ಮ ಬುದ್ಧಿಯೋಗ ಮೇಲಿರುವಂತಹ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗುತ್ತದೆ. ಈಗ ನಮ್ಮ ಬುದ್ಧಿಯೋಗ ಮೇಲೆ ಪರಮಧಾಮದ ಜೊತೆಗೆ ಜೋಡಣೆ ಆಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು. ನೀವೀಗ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ತಿಳಿದುಕೊಳ್ಳಿ, ಈ ಬ್ರಹ್ಮ ತಂದೆ ಬೇರೆ ಬೇರೆ ಸ್ಥಾನಕ್ಕೆ ಹೋಗುತ್ತಾರೆ, ಅಂದರೆ ಬೇರೆ ಬೇರೆ ಊರಿಗೆ ಹೋಗುತ್ತಾರೆ. ಬ್ರಹ್ಮ ತಂದೆ ಬೇರೆ ಊರಿಗೆ ಹೋದರೂ ಕೂಡ ನೀವು ಪರಮಾತ್ಮ ಶಿವತಂದೆಯನ್ನೇ ನೆನಪು ಮಾಡಬೇಕು. ಶಿವತಂದೆಯ ರಥ ದೆಹಲಿಗೆ ಹೋಗಿದೆ, ಶಿವತಂದೆಯ ರಥ ಕಾನ್ಪುರಿಗೆ ಹೋಗಿದೆ ಎಂದು ನಿಮಗೆ ವಿಚಾರ ಇರಬೇಕು. ಅಂದರೆ ನಿಮ್ಮ ಬುದ್ಧಿಯಲ್ಲಿ ಶಿವತಂದೆಯ ನೆನಪೇ ಇರಬೇಕು. ನೀವೀಗ ಯಾವ ಕಾರಣಕ್ಕೂ ಕೆಳಗಡೆ ಈ ಸಾಕಾರ ಜಗತ್ತಿನಲ್ಲಿ ಇರಬಾರದು. ನಿಮ್ಮ ಬುದ್ಧಿ ಸದಾ ಮೇಲಿರುವಂತಹ ಶಿವತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ಆತ್ಮರಾದ ನಾವು ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ನಿವಾಸ ಸ್ಥಾನ ಮೇಲಿದೆ, ತಂದೆಯಾದ ನಾನು ಮೇಲೆ ನಿವಾಸವನ್ನು ಮಾಡುತ್ತೇನೆ. ನೀವು ನನಗೋಸ್ಕರ ಈ ಜಗತ್ತಿನಲ್ಲಿ ಅಲೆದಾಡುವ ಅವಶ್ಯಕತೆ ಇಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನೀವೀಗ ನನ್ನನ್ನು ಪರಮಧಾಮದಲ್ಲಿ ನೆನಪು ಮಾಡಿ. ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆ ಪರಮಧಾಮದಲ್ಲೇ ನಿವಾಸವನ್ನು ಮಾಡುತ್ತೀರಾ?
ಪರಮಾತ್ಮ ತಂದೆಯ ಸ್ಥಾನವೇ ಬೇರೆಯಾಗಿದೆ, ನಿಮ್ಮ ಸ್ಥಾನವೇ ಬೇರೆಯಾಗಿದೆ ಎಂದು ತಿಳಿದುಕೊಳ್ಳಬೇಡಿ. ಈ ಎಲ್ಲ ಜ್ಞಾನದ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಒಬ್ಬೊಬ್ಬರಿಗೂ ಸಪರೇಟ್ ಆಗಿ ಕರಾಚಿಯಲ್ಲಿ ಬ್ರಹ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದರು. ಈ ರೀತಿ ಸಪರೇಟ್ ಆಗಿ ಒಬ್ಬೊಬ್ಬರಿಗೂ ಜ್ಞಾನವನ್ನು ತಿಳಿಸುವುದು ಒಳ್ಳೆಯದು. ಎಲ್ಲರಿಗೂ ಒಟ್ಟಿಗೆ ಜ್ಞಾನವನ್ನು ತಿಳಿಸಿದರೆ ಒಬ್ಬರ ವೈಬ್ರೇಷನ್ ಇನ್ನೊಬ್ಬರನ್ನು ಜ್ಞಾನ ಮಾರ್ಗದಲ್ಲಿ ಇರಲು ಬಿಡುವುದಿಲ್ಲ. ಭಕ್ತಿಯನ್ನು ಕೂಡ ಏಕಾಂತದಲ್ಲಿ ಕುಳಿತು ಮಾಡುತ್ತಾರೆ. ಅಂದ ಮೇಲೆ ಈ ಜ್ಞಾನದ ಶಿಕ್ಷಣವನ್ನು ಕೂಡ ಏಕಾಂತದಲ್ಲೇ ಕಲಿಯಬೇಕು. ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುತ್ತಿದ್ದಾರೆ. ಈಗ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಪತಿತ ಆತ್ಮರಾಗಿರುವ ನಮ್ಮನ್ನು ಪಾವನ ಮಾಡುತ್ತಿದ್ದಾರೆ. ಶಿವತಂದೆಯ ಮೂಲಕ ನಾವೆಲ್ಲರೂ ಪಾವನ ಆಗುತ್ತಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈ ಅಂತಿಮ ಜನ್ಮದಲ್ಲಿ ನೀವು ಪಾವನ ಆದರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಬಹಳಷ್ಟು ಸಂಪಾದನೆ ಆಗುತ್ತದೆ. ಈ ಒಂದು ಜನ್ಮದಲ್ಲಿ ಪವಿತ್ರ ಆದರೆ ಬಹಳಷ್ಟು ಸಂಪಾದನೆ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಲೇ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ, ಆದರೆ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಪಾವನ ಆಗಿ. ಯೋಗದ ಶಕ್ತಿಯಿಂದ ಆತ್ಮದ ಸಂಪೂರ್ಣ ಕಲ್ಮಶ ಸಮಾಪ್ತಿಯಾಗುತ್ತದೆ. ಯಾವಾಗ ಯೋಗದ ಶಕ್ತಿಯಿಂದ ಆತ್ಮದ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೀರೋ ಆಗ ನೀವು ಸತೋಪ್ರಧಾನ ಆಗುತ್ತೀರಾ. ಈಗ ನೀವು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು, ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಯಾವಾಗ ನೀವು ಸತೋಪ್ರಧಾನ ಆಗುತ್ತೀರೋ ಆಗ ನಿಮ್ಮ ಸ್ಥಿತಿ ಏಕರಸ ಸ್ಥಿತಿಯಾಗಿರುತ್ತದೆ. ಆಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ. ಬುದ್ಧಿಯಲ್ಲಿ ಸದಾ ಜ್ಞಾನದ ಸ್ಮರಣೆ ನಡೆಯುತ್ತಿರಬೇಕು. ಮಿತ್ರ ಸಂಬಂಧಿಗಳಿಗೂ ಕೂಡ ಇದೇ ಜ್ಞಾನದ ಮಾತನ್ನು ತಿಳಿಸುತ್ತಿರಬೇಕು. ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ನಮಗೆ ಇದೇ ರೀತಿ ಜ್ಞಾನವನ್ನು ತಿಳಿಸಿದ್ದರು. ಇದೇನು ಹೊಸ ಮಾತಲ್ಲ. ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಅಂದ ಮೇಲೆ ಜಗತ್ತಿನವರಿಗೆ ನಾವೀಗ ಜ್ಞಾನವನ್ನು ತಿಳಿಸುತ್ತೇವೆ. ಭಾರತ ಅವಶ್ಯವಾಗಿ ಸ್ವರ್ಗ ಆಗಿತ್ತು, ಈಗ ಪುನಃ ಭಾರತ ಸ್ವರ್ಗ ಆಗುತ್ತದೆ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಆಗಲು ಹೇಗೆ ಸಾಧ್ಯ? ಒಂದು ವೇಳೆ ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಸತ್ಯುಗದಲ್ಲಿ ಲೆಕ್ಕ ಇಲ್ಲದಷ್ಟು ಜನಸಂಖ್ಯೆ ಇರಬೇಕಿತ್ತು. ಅಂದ ಮೇಲೆ ಈಗ ಪುನಃ ಲೆಕ್ಕ ಇಲ್ಲದಷ್ಟು ಜನಸಂಖ್ಯೆ ಎಲ್ಲಿದೆ? ನಾಲ್ಕು ಯುಗ ಇದೆ, ಆದರೆ ಪ್ರತಿಯೊಂದು ಯುಗದ ಆಯಸ್ಸು 1250 ವರ್ಷ ಆಗಿದೆ. ಪರಮಾತ್ಮ ತಂದೆ ನಮಗೆ ಈ ಎಲ್ಲ ಜ್ಞಾನದ ಮಾತನ್ನು ತಿಳಿಸಿದ್ದಾರೆ. ನೀವು ಹೇಗೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರೋ ಅದೇ ರೀತಿ ನೀವೀಗ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ. ಈ ವೃಕ್ಷ ಈಗ ವೃದ್ಧಿ ಆಗುತ್ತಿರುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಗ್ರಹಚಾರ ಬರುತ್ತದೆ. ಗ್ರಹಚಾರ ಬಂದಾಗ ಎಲ್ಲರೂ ಕೆಳಗಡೆ ಬೀಳುತ್ತಾರೆ, ಪುನಃ ಆ ಗ್ರಹಚಾರ ಸಮಾಪ್ತಿಯಾಗುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಗ್ರಹಚಾರ ಬರುತ್ತದೆ, ಕೆಲವು ದಿನದ ನಂತರ ಪುನಃ ಗ್ರಹಚಾರ ಸಮಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ತಂದೆ ಮತ್ತು ಆಸ್ತಿಯ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು. ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ. ನೆನಪಿನ ಯಾತ್ರೆಯಲ್ಲೇ ಪರಿಶ್ರಮ ಇದೆ. ಕಲ್ಪದ ನಂತರ ಪುನಃ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಕರ್ತವ್ಯ ನಮಗೆ ಸಿಕ್ಕಿದೆ. ಆದರೆ ಈ ನೆನಪು ಗುಪ್ತ ರೂಪದ ನೆನಪಾಗಿದೆ. ಪರಮಾತ್ಮ ತಂದೆಯ ನೆನಪಿನ ಸಬ್ಜೆಕ್ಟ್ ಕಷ್ಟದ ಸಬ್ಜೆಕ್ಟ್ ಆಗಿದೆ. ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ಆದರೆ ನೀವು ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಭಗವಂತ ತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಗಾಯನ ಕೂಡ ಇದೆ, ಸದ್ಗುರು ಸಿಗದೇ ಇದ್ದರೆ ಜಗತ್ತಿನಲ್ಲಿ ಘೋರ ಅಂಧಕಾರ ಇರುತ್ತದೆ ಎಂದು. ಸದ್ಗುರು ಇಲ್ಲದೇ ಇರುವ ಕಾರಣ ಈ ಸಮಯದಲ್ಲಿ ಜಗತ್ತಿನಲ್ಲಿ ಘೋರವಾದ ಅಂಧಕಾರ ಇದೆ ಎಂದು ಗಾಯನವನ್ನು ಮಾಡುತ್ತಾರೆ. ಸತ್ಯುಗದಲ್ಲಿ ಪ್ರಕಾಶ ಇರುತ್ತದೆ. ಒಬ್ಬ ಸದ್ಗುರು ಆದಂತಹ ಪರಮಾತ್ಮ ತಂದೆ ಪ್ರಕಾಶದ ಕಡೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಯೋಗದ ಶಕ್ತಿಯಿಂದ ಆತ್ಮವನ್ನು ಸತೋಪ್ರದಾನ ಮಾಡಿಕೊಂಡು ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅಥವಾ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು. ನೆನಪಿನ ಗುಪ್ತ ಪರಿಶ್ರಮವನ್ನು ಪಡಬೇಕು. ಏಕಾಂತದಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಯಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯ ಮೂಲಕ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಅಂತಿಮ ಜನ್ಮದಲ್ಲಿ ಅವಶ್ಯವಾಗಿ ಪವಿತ್ರರಾಗಬೇಕು. ಇಂದಿನ ವರದಾನ ಆಗಿದೆ.
ಒಂದು ಪಾಯಿಂಟ್ ಅನ್ನುವ ಶಬ್ದದ ಸ್ಮೃತಿಯ ಮೂಲಕ ಮನಸ್ಸು ಬುದ್ಧಿಯನ್ನು ನಕಾರಾತ್ಮಕದ ಪ್ರಭಾವದಿಂದ ರಕ್ಷಣೆ ಮಾಡಿಕೊಳ್ಳುವಂತಹ ನಂಬರ್ ಒನ್ ವಿಜಯಗಳಾಗಿ ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ಮಾಯ ಪ್ರಭಾವ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವ ಮತ್ತು ಭಾವನೆಯನ್ನು ಉತ್ಪನ್ನ ಮಾಡುವಂಥದ್ದಾಗಿದೆ ಅಥವಾ ಯಥಾರ್ಥವಾದ ಅನುಭವವನ್ನು ಸಮಾಪ್ತಿ ಮಾಡುವಂತಹ ಮಾಯ ಪ್ರಭಾವ ಈಗ ನಡೆಯುತ್ತಾ ಇದೆ. ಆದ್ದರಿಂದ ಮೊದಲೇ ಸ್ವಯಂನ ರಕ್ಷಣೆಯ ಸಾಧನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ. ಮೊದಲೇ ಮಾಯೆಯಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವ ಸಾಧನೆಯನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ. ಅದಕ್ಕೋಸ್ಕರ ವಿಶೇಷ ಸಾಧನ ಅಂದರೆ ಕೇವಲ ಒಂದು ಪಾಯಿಂಟ್ ಅನ್ನುವ ಶಬ್ದ. ಯಾವುದೇ ಸಂಕಲ್ಪ ಮಾತು ಕರ್ಮದಲ್ಲಿ ವ್ಯರ್ಥ ಉತ್ಪನ್ನ ಆಯಿತು ಅಂದರೆ ಆ ವ್ಯರ್ಥ ಸಂಕಲ್ಪ ವ್ಯರ್ಥ ಮಾತು ವ್ಯರ್ಥ ಕರ್ಮಕ್ಕೆ ಪುಲಿಸ್ಟಾಪನ್ನು ಇಡಿ, ಪಾಯಿಂಟ್ ಅನ್ನು ಇಡಿ. ಆಗ ನಂಬರ್ ಒನ್ ವಿಜಯಿ ಆಗುತ್ತೀರಾ. ಮಾಯೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಿ, ಮಾಯೆಯ ಸೀಸನ್ ಅನ್ನು ಅರ್ಥ ಮಾಡಿಕೊಳ್ಳಿ. ಆಗ ಸ್ವಯಂವನ್ನು ಮಾಯೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯ. ಇಂದಿನ ಶ್ಲೋಗನ್ ಆಗಿದೆ, ಸಂಗಮ ಯುಗದಲ್ಲಿ ಯಾರಿಗೆ ಸೇವೆಯ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿದೆಯೋ ಅವರೇ ಪದುಮಾಪದಂ ಭಾಗ್ಯಶಾಲಿಯಾಗಿದ್ದಾರೆ. ಈಗ ನಾವು ಪದುಮಾಪದಂ ಭಾಗ್ಯಶಾಲಿಯಾಗಿದ್ದೇವೆ, ಏಕೆಂದರೆ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುವಂತಹ ಶ್ರೇಷ್ಠ ಭಾಗ್ಯ ನಮಗೆ ಪ್ರಾಪ್ತಿಯಾಗಿದೆ. ಆದ್ದರಿಂದ ಸೇವೆಯಿಂದ ವಂಚಿತರಾಗಿ ಭಾಗ್ಯಹೀನರಾಗಬಾರದು, ಸೇವೆಯನ್ನು ಮಾಡಿ ಪದುಮಾಪದಂ ಭಾಗ್ಯಶಾಲಿಗಳಾಗಬೇಕು. ಒಳ್ಳೆಯದು. ಓಂ ಶಾಂತಿ.